ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಮ್ ಡಿ ವಿ ಲೈನ್ 24. ನಾನು ಪ್ರಭು ಎಜಿ. ನಿನ್ನೆಯಷ್ಟೇ ನಮ್ಮ ನಗಲಿದ ಸಿದ್ಧ ಉಡುಪುಗಳ ಮಾಲೀಕರಾದ ರವೀಂದ್ರ ಪೈ ಅವರ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಭೇಟಿ ನೀಡಿದ್ದಾರೆ. ಅವರು ರವೀಂದ್ರ ಪೈ ಅವರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ. ನಮ್ಮ ವರದಿಗಾರರಾದಂತಹ ಗಣೇಶ್ ಕಾಮತ್ ಅವರು ಸ್ಥಳದಿಂದಲೇ ಮಾಹಿತಿ ನೀಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಎಮ್ ಡಿ ಬಿ ಲೈವ್ಗೆ ನಿಮಗೆ ಸ್ವಾಗತ. ನಾನು ಗಣೇಶ್ ಕಾಮತ್, ಮೂಡುಬಿದ್ರೆ. ನಿನ್ನೆ ಜುಲೈ 27ರಂದು ಮೂಡುಬಿದ್ರೆಯಲ್ಲಿ ನಮ್ಮ ನಗಲಿದಂತಹ ಸಿದ್ಧ ಉಡುಪುಗಳ ಮಳಿಗೆಯ ಮಾಲಕರಾಗಿದ್ದಂತಹ ಆರ್ ರವೀಂದ್ರ ಪೈ ಅವರು ಮೂಡುಬಿದ್ರೆಯ ಜವಳಿ ವರ್ತಕರ ಸಂಘದ ಅಧ್ಯಕ್ಷರಾಗಿ ಕೂಡ ಜನಾನರಾಗಿ ಆಗಿದ್ದವರು. ಹಲವಾರು ಸೇವಾ ಚಟುವಟಿಕೆಗಳನ್ನು ಕೂಡ ಸಂಘಟನೆ ಮೂಲಕ ಮಾಡಿದವರು. ವಿಶೇಷವಾಗಿ ಇವತ್ತು ವ್ಯಾಪಾರಿಗಳಿಗೆ ಒಂದು ಎಲ್ಲ ವ್ಯಾಪಾರಿಗಳಿಗೆ ಒಂದು ವ್ಯಾಪಾರದ ಅವಕಾಶವನ್ನು ಈ ಲಾಕ್ಡೌನ್ ಅವಧಿಯಲ್ಲಿ ಕೊಡಬೇಕು, ಅಗತ್ಯ ವಸ್ತುಗಳ ಜೊತೆಗೆ ಕೊಡಬೇಕು ಎನ್ನುವುದರ ಬಗ್ಗೆ ವಿಶೇಷವಾದಂಥ ಹೋರಾಟವನ್ನು ಜನಪ್ರತಿನಿಧಿಗಳನ್ನು ಸಂಪರ್ಕಿಸಿ ಸಂಘಟಿಸುವ ಮೂಲಕ ಮಾಡಿದವರು. ಕೊನೆಗೂ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಎಲ್ಲ ಶಾಸಕರುಗಳ ಪ್ರಯತ್ನದಿಂದ ಕೊನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಈ ಒಂದು ಆದೇಶ ಹೊರಬಿದ್ದಾಗ ಬಹಳ ಸಂಭ್ರಮಪಟ್ಟವರು. ಆದರೆ ಆ ಸಂಭ್ರಮವನ್ನು ಅನುಭವಿಸಲಿಕ್ಕೆ ಬಹಳ ಕಾಲ ಅವರು ನಮ್ಮ ಜೊತೆಗೆ ಉಳಿಲಿಲ್ಲ. ಅದಾದ 2 ದಿನಕ್ಕೆ ಹೃದಯಾಘಾತದಿಂದ ಅವರು ನಮ್ಮನ್ನು ಅಗಲಿದ್ದಾರೆ. ಒಬ್ಬ ಸಜ್ಜನ ಸ್ನೇಹಮಯಿ ವ್ಯಕ್ತಿತ್ವದ ಆರ್ ರವೀಂದ್ರ ಪೈ ಅವರು ಈ ಒಂದು ಜವಳಿ ವರ್ತಕರಿಗೆ ವ್ಯವಹಾರಕ್ಕೆ ಅವಕಾಶ ಸಿಗಬೇಕು, ಲಾಕ್ಡೌನ್ ಅವಧಿಯಲ್ಲಿ ಅವರ ಸಂಕಷ್ಟಗಳನ್ನು ಜನತೆಯ ಮುಂದಿಟ್ಟು ಮಾಧ್ಯಮದ ಮುಂದಿಟ್ಟು ಬಹಳ ಒಂದು ಹೋರಾಟವನ್ನು ಮಾಡಿದವರು. ಅವರ ಒಂದು ಜನಪರ ಕಾಳಜಿ ಅದರ ಹಿಂದೆ ಆ ಒಂದು ಕೆಲಸವನ್ನು ಮಾಡಿತ್ತು. ಹಲವಾರು ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇವರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದುಕೊಂಡು ಕೊನೆಯದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರನ್ನು ಸಂಪರ್ಕಿಸಿ ಈ ಒಂದು ಕೆಲಸ ಆಯಿತು ಅಂತ ಹೇಳಿ ಅವರು ಸುದ್ದಿ ತಿಳಿದಾಗ ಬಹಳ ಖುಷಿಪಟ್ಟಿದ್ದರು. ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಜೊತೆಗೂ ಕೂಡ ಒಂದು ಈ ಒಂದು ವಿಷಯಕ್ಕೆ ಬಂದಾಗ ಒಂದು ಅನ್ಯೋನ್ಯತೆ, ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡ್ರು. ಒಂದು ಸಜ್ಜನ ರಾಜಕಾರಣಿಯಿಂದಾಗಿ ಈ ಒಂದು ಕೆಲಸ ಆಗಿದೆ ಅಂತ ಹೇಳಿಕೊಂಡು ಖುಷಿಪಟ್ಟಿದ್ದರು. ಆದರೆ ಅವರು ತೀರಿಕೊಂಡ್ರು ಎನ್ನುವಂತಹ ಸುದ್ದಿ ಗೊತ್ತಾದಾಗ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಹಳ ನೊಂದುಕೊಂಡು ಅವರ ಮನೆಗೆ ನಾನು ಭೇಟಿ ನೀಡ್ತೇನೆ ಎನ್ನುವ ಮಾತನ್ನು ಹೇಳಿ ಇವತ್ತು ಮರುದಿನ ಅವರ ಮನೆಗೆ, ಮೂಡುಬಿದ್ರಿ ರೇಂಜ್ ಫಾರೆಸ್ಟ್ ಆಫೀಸ್ ಬಳಿ ಇರುವಂಥ ಅವರ ಮನೆಗೆ ಭೇಟಿಯನ್ನು ನೀಡಿದರು. ಭೇಟಿಯನ್ನು ನೀಡಿ ಆ ಪತ್ನಿ ಮತ್ತು ಮಕ್ಕಳಿಗೆ ಸಾಂತ್ವನ ಹೇಳಿದರು, ಧೈರ್ಯ ತುಂಬಿದರು, ಮನೆ ಮಂದಿಯನ್ನು ವಿಚಾರಿಸಿಕೊಂಡರು. ಹೀಗೆ ಅವರ ಒಂದು ಭೇಟಿಯ ಹಿನ್ನೆಲೆಯಲ್ಲಿ ನಮ್ಮ ಎಮ್ ಡಿ ಬಿ ಲೈವ್ ಜೊತೆಗೂ ಕೂಡ ಒಂದು ರವೀಂದ್ರ ಪೈ ಅವರ ಜೊತೆಗಿನ ಬಾಂಧವ್ಯವನ್ನು ಇಲ್ಲಿ ನೆನಪಿಸಿಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ರವೀಂದ್ರ ಪೈ ಅವರ ನಿಧನಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅದರ ಜೊತೆಗೆ ವಿಶೇಷವಾಗಿ ಜವಳಿ ವರ್ತಕರು ತಮ್ಮ ಅಧ್ಯಕ್ಷರ ಅಗಲಿಕೆಯ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿ ಸಮಾಜ ಮಂದಿರ ಸಭಾದಲ್ಲಿ ಒಂದು ಸಂತಾಪ ಸಭೆಯನ್ನು ನಡೆಸಿದರು. ಅದಕ್ಕೆ ಪೂರ್ವಭಾವಿಯಾಗಿ 2 ಗಂಟೆವರೆಗೆ ವ್ಯವಹಾರಕ್ಕೆ ಅವಕಾಶ ಇದ್ದರೂ ಕೂಡ 12:30 2 ಗಂಟೆವರೆಗಿನ 1.5 ಗಂಟೆಯ ಅವಧಿಯನ್ನು ಅವರು ವ್ಯವಹಾರವನ್ನು ಸ್ಥಗಿತಗೊಳಿಸುವ ಮೂಲಕ ಎಲ್ಲ ಮೂಡುಬಿದ್ರೆಯ ಜವಳಿ ವರ್ತಕರು ಒಂದು ತಮ್ಮ ಸಂತಾಪವನ್ನು ಅಗಲಿದ ತಮ್ಮ ಅಧ್ಯಕ್ಷರಿಗೋಸ್ಕರ ನೀಡಿದರು. ಈ ಒಂದು ಘಟನೆ ಕೂಡ ನಡೆದಿದೆ. ಹೀಗೆ ಬಹಳ ಒಂದು ಎಲ್ಲರಿಗೂ ಬೇಕಾಗಿದ್ದಂತಹ ಆರ್ ರವೀಂದ್ರ ಪೈ ಅವರು ಹೇಗೆ ಅನಿರೀಕ್ಷಿತವಾಗಿ ನಮ್ಮನ್ನು ಅಗಲಿದ್ರು ಈಗಲೂ ನಮಗೆ ನೆನಪಾಗ್ತದೆ. ಜಾನೆ ಕಹೆ ಕಹಾ ಗಯೆ ಓದಿನ್ ಅಂತ ಹೇಳಿ ಹುಷ ಸಾಯುವ ಹಿಂದಿನ ದಿನ ಅವರು ತಮ್ಮ ಆ ಒಂದು ಫೇವರೇಟ್ ಹಾಡನ್ನು ಹಾಡಿದರು. ಅದು ಇನ್ನೂ ಕೂಡ ಅವರ ಅಭಿಮಾನಿಗಳ ಅಂದರೆ ಯಾವ ರೀತಿ ಇದೆ ಅಂತ ಕೇಳಿದರೆ ರವೀಂದ್ರ ಪೈ ಇಲ್ಲ ಎನ್ನುವುದನ್ನು ನಂಬಲಿಕ್ಕೆ ಆಗ್ತಾಯಿಲ್ಲ. ಅವರ ನೆನಪಲ್ಲೇ ಅವರ ಒಂದು ಹಿತೈಷಿಗಳಿದ್ದಾರೆ. ಈ ಸಂದರ್ಭ ಎಮ್ ಡಿ ಬಿ ಲೈವ್ ಮೂಲಕ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಈ ಒಂದು ರವೀಂದ್ರ ಪೈ ಅವರ ಮನೆಗೆ ಭೇಟಿ ನೀಡಿರುವುದಾಗಿರ್ಬೋದು ಅಥವಾ ಸಂತಾಪ ಸಭೆ ಇವತ್ತು ಜವಳಿ ವರ್ತಕರ ಸಂಘ ನಡೆದಿರುವಂಥ ಒಂದು ಸಂತಾಪ ಸಭೆ ಏನಿದೆ ಇದೆಲ್ಲವನ್ನು ಕೂಡ ಎಮ್ ಡಿ ಬಿ ಲೈವ್ ಈ ಮೂಲಕ ನಿಮ್ಮ ಮುಂದೆ ಇಡಲಿಕ್ಕೆ ಒಂದು ಅವರಿಗೆ ಒಂದು ಅಭಿಮಾನ ಪಡ್ತದೆ. ಯಾಕಂತ ಹೇಳಿದರೆ ಎಮ್ ಡಿ ಬಿ ಲೈವ್ ಚಾನೆಲ್ಗೂ ಕೂಡ ರವೀಂದ್ರ ಪೈ ಅವರು ಒಬ್ಬ ಹಿತೈಷಿಯಾಗಿ, ಮಾರ್ಗದರ್ಶಕರಾಗಿ ಅದರ ಒಂದು ಅಭಿವೃದ್ಧಿಯಲ್ಲಿ ನಿರಂತರ ಕೊಡುಗೆಗಳನ್ನು ನೀಡಿದವರು. ಈ ಮೂಲಕ ಎಮ್ ಡಿ ಬಿ ಲೈವ್ ರವೀಂದ್ರ ಪೈ ಅವರಿಗೆ ತನ್ನ ನುಡಿನಮನವನ್ನು, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದೆ. ಇವತ್ತು ಮೂಡುಬಿದ್ರೆ ಪೇಟೆಯಲ್ಲಿರುವಂಥ ಸುದೀರ್ಘವಾಗಿ ನಮ್ಮ ಪರಿವಾರ ಜೀವಿತದಲ್ಲಿ ತನ್ನನ್ನು ಗುರುತಿಸಿಕೊಂಡಿರುವಂಥ ಹವ್ಯಾಸಿ ಲೇಖಕರಾಗಿ, ಒಬ್ಬ ಶ್ರೇಷ್ಠ ನಾಗರಿಕನಾಗಿ, ತನ್ನ ಮಕ್ಕಳು ತನ್ನ ಕುಟುಂಬದ ಜೊತೆ ನೆಮ್ಮದಿಯಿಂದ ಬದುಕ್ತಾ ಇದ್ದಂಥ ಜವಳಿ ವ್ಯಾಪಾರಿಗಳಾಗಿರುವ ರವೀಂದ್ರ ಪೈ ಅವರ ಕಣ್ಮರೆ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬನ ಭೇಟಿ ಮಾಡಲಿಕ್ಕೆ ಬಂದಿದ್ದೆ. ರವೀಂದ್ರ ಪೈ ಅವರಿಗೆ ವ್ಯಕ್ತಿಗತವಾಗಿ ನಾವೆಲ್ಲ ಮಾತಾಡೋದು ಅನಿವಾರ್ಯ ಆಗಿದ್ದಾಗ ಮಾತ್ರ, ಆದರೆ ಇಡೀ ಬದುಕನ್ನು ನಮ್ಮ ಪರಿವಾರ ಜೊತೆ ಕಳೆದವರು, ಸೈದ್ಧಾಂತಿಕ ವಿಚಾರಕ್ಕೆ ಬದ್ಧರಾಗಿ ಬದುಕಿದವರು,
ತಾನು ಬದುಕಿ ಇಡೀ ಸಮಾಜ ಒಂದಾಗಿ ಬದುಕಬೇಕಂತ ಆಸೆಪಟ್ಟವರು ತಮ್ಮ ಮಕ್ಕಳನ್ನು ತಮ್ಮ ಕುಟುಂಬಗಳನ್ನು ಈ ಜವಳಿ ವ್ಯಾಪಾರದ ಮಧ್ಯೆ ಬೆಳೆಸಿಕೊಂಡು ಬಂದು ಸುತ್ತರ ಸಮಾಜಕ್ಕೆ ಸಹಕಾರಿಯಾಗಿ ಬದುಕಿದಂತ ಒಳ್ಳೆಯ ಸ್ನೇಹಿತರು ಮತ್ತು ಒಳ್ಳೆಯ ಸಾಮಾಜಿಕ ಬಂಧುವಾಗಿದ್ದವರು ಅವರ ಮನೆಗೆ ಭೇಟಿ ನೀಡಿ ಅವರ ಪತ್ನಿ ಮತ್ತು ಮಕ್ಕಳಿಗೆ ಸಾಂತ್ವನ ಮಾತು ಹೇಳಿದೆ ಅವರ ಸಹೋದರಿಯರೆಲ್ಲರೂ ಕೂಡ ಅವರ ಜೊತೆಲಿ ಇದ್ದರು ಅವರ ಸ್ನೇಹಿತರೆಲ್ಲರೂ ಇದ್ದರು ನನಗೆ ಅನ್ಸುತ್ತೆ ಇಂಥ ಒಬ್ಬ ಹಿರಿಯ ನಮ್ಮ ನಗಲಿದ್ದು ನೋವು ಅಂತ ಅನಿಸುತ್ತೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸಗಳಾಗಲಿ ಶ್ರೀದೇವರು ಮತ್ತಷ್ಟು ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅನ್ನುವಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಸಮಾಚಾರ ಮತ್ತಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಎಂಡಿಬಿ ಲೈವ್ 24